ಬೇಡ ಇವ ನೀವು ಇವತ್ತು ನಮ್ಗೊಂದು ಲೆಸನ್ ಆಯ್ತು. ಇನ್ಮೇಲೆ ನಾವ್ ಯಾವ್ದೇ ಸರ್ಕಾರ ಆರಿಸ್ಬೇಕಾದ್ರು ಯೋಚನೆ ಮಾಡಿ ಆರಿಸಿ, ಯೋಚನೆ ಮಾಡಿ ಆರಿಸಿ. ಇವಾಗ ಗೊತ್ತಾಗುತ್ತೆ ಅಲ್ವಾ, ಎಲ್ಲಾ ರಾಜಕಾರಣಿಗಳು ತುಂಬಾ ಪ್ರಾಕ್ಟಿಕಲ್ ಆಗಿ ಬಹಳ ಕೇರ್ಫುಲ್ ಆಗಿ ತೂಕ ಮಾತು ಹೊಟ್ಟೋಗ್ತಾರೆ. ಎಲ್ಲಿ ಒಬ್ರು ತೋರಿಸ್ಬಿಟ್ಟು ಮಾಡ ಬಂದಿದ್ದಾರೋ, ಯಾರು ಬರಲ್ಲ. ಇವತ್ ನಾವ್ ಬರ್ಬೇಕು ನಿಮ್ ಮಧ್ಯ, ಅವ್ರು ಯಾರು ಬರಲ್ಲ. ಅದಕ್ಕೆ ಇನ್ಮೇಲೆ ವೋಟ್ ಮಾಡ್ಬೇಕಾದ್ರೆ ದಯವಿಟ್ಟು ಯಾರು ತಾಕತ್ತಿದ್ಯೋ ಅವ್ರು ವೋಟ್ ಮಾಡಿ, ಇಲ್ಲಾಂದ್ರೆ ವೋಟ್ ಮಾಡಕ್ಕೆ ಹೋಗ್ಬೇಡಿ. ಯಾಕೆ ವೋಟ್ ಮಾಡ್ತೀರ ನೀವು? ಇವತ್ ಯಾರು ಸಾಯ್ತಿರೋರು? ನಾವು ನೀವು ಅಷ್ಟೇ, ಅವ್ರೆಲ್ಲ ಅವ್ರು ಕುಡಿತಾರೆ ಬಿಸಿಲಿನ ವಾಟರ್ ಕುಡಿತಾರೆ ಅವರು. ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತು ನೀವೊಂದು ಸ್ಟ್ರಾಂಗ್ ವೋಟ್ ತಗೊಳ್ಳಿ. ನಾವು ದುಡ್ಡಿಗೆ ಮರಳಬಾರ್ದು, ದುಡ್ಡಿಗೆ ಮರಳದೆ ಸತ್ತ ಅವನು ಅವತ್ತೇನೆ. 5 ವರ್ಷ ಅಷ್ಟೇ, ಆಮೇಲೆ 5 ವರ್ಷ ಬಿಡ್ಬೇಡ. ನೀವು ಇವತ್ತು ನಮ್ಗೊಂದು ಲೆಸನ್ ಆಯ್ತು. ಇನ್ಮೇಲೆ ನಾವು ಯಾವ್ದೇ ಸರ್ಕಾರ ಆರಿಸ್ಬೇಕಾದ್ರು ಯೋಚನೆ ಮಾಡಿ ಆರಿಸಿ, ಯೋಚನೆ ಮಾಡಿ ಆರಿಸಿ. ಇವಾಗ ಗೊತ್ತಾಗುತ್ತೆ ಅಲ್ವಾ, ಎಲ್ಲಾ ರಾಜಕಾರಣಿಗಳು ತುಂಬಾ ಪ್ರಾಕ್ಟಿಕಲ್ ಆಗಿ ಬಹಳ ಕೇರ್ಫುಲ್ ಆಗಿ ತೂಕ ಮಾತು ಹೊಟ್ಟೋಗ್ತಾರೆ. ಎಲ್ಲಿ ಒಬ್ರು ತೋರಿಸ್ಬಿಟ್ಟು ಮಾಡ ಬಂದಿದ್ದಾರೋ, ಯಾರು ಬರಲ್ಲ. ಇವತ್ ನಾವ್ ಬರ್ಬೇಕು ನಿಮ್ ಮಧ್ಯ, ಅವ್ರು ಯಾರು ಬರಲ್ಲ. ಅದಕ್ಕೆ ಇನ್ಮೇಲೆ ವೋಟ್ ಮಾಡ್ಬೇಕಾದ್ರೆ ದಯವಿಟ್ಟು ಯಾರು ತಾಕತ್ತಿದ್ಯೋ ಅವ್ರು ವೋಟ್ ಮಾಡಿ, ಇಲ್ಲಾಂದ್ರೆ ವೋಟ್ ಮಾಡಕ್ಕೆ ಹೋಗ್ಬೇಡಿ. ಯಾಕೆ ವೋಟ್ ಮಾಡ್ತೀರ ನೀವು? ಇವತ್ ಯಾರು ಸಾಯ್ತಿರೋರು? ನಾವು ನೀವು ಅಷ್ಟೇ, ಅವ್ರೆಲ್ಲ ಅವ್ರು ಕುಡಿತಾರೆ ಬಿಸಿಲಿನ ವಾಟರ್ ಕುಡಿತಾರೆ ಅವರು.